ಯಾಕಂಬರೇ ಅವ್ರವ್ರಿಗೆ ಏನೇನು ನಂಬಿಕೆ ಇದೆ ಅವ್ರು ಏನು ಬೇಕಾದ್ರೆ ಮಾಡಲಿ. ನಾವು ಅದನ್ನ ಪ್ರಶ್ನೆ ಆಗ್ತಾ ಇದ್ದಾರೆ. ಅವ್ರಿಗೆ ಈ ರಾಜ್ಯನ ಸಾಯಿಸ್ತಾ ಇದ್ದಾರೆ. ಕಿಲ್ಲಿಂಗ್ ದಿ ಸ್ಟೇಟ್, ನಾಟ್ ಕಿಲ್ಲಿಂಗ್ ಕೆಮ್ಸಲ್, ಕಿಲ್ಲಿಂಗ್ ದಿ ಸ್ಟೇಟ್. ಅವ್ರಿಗೆ ಒಂದಕ್ಕೆ ಅವ್ರ ಮನೆಗೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ. ರಾಜ್ಯದ ವಿಚಾರಕ್ಕೆ ಇದರಿಂದ ಎಷ್ಟು ರಿಪರ್ಕ್ಯೂಷನ್ ಆಗ್ತದೆ ಅನ್ನೋದು ಅವರು ಅರ್ಥ ಮಾಡ್ಕೊಳ್ಬೇಕು. ಈಗ ಬೇರೆ ಬೇರೆ ಸಿನಿ ಎಲ್ಲ ಭಾವನಾತ್ಮಕ ಅವ್ರ ಮನೇಲಿ ಇಟ್ಕೋಬೇಕು. ಒಂದು ಈಗ ಸರ್ಕಾರ ಇದೆ, ಸರ್ಕಾರದಲ್ಲಿ ಮೈನಾರಿಟೀಸ್ನು ಅಜ್ಜಿ ಡಿಪಾರ್ಟ್ಮೆಂಟ್ ಇದೆ. ನಮ್ಮ ಹಿಂದೂಗಳಿಗೂ ಕೂಡ ಗುಜರಾಯಿ ಒಂದು ಗುಜರಾಯಿ ಇಲಾಖೆನೇ ಇದೆ. ಆಮೇಲೆ ಕ್ಯಾಬಿನೆಟ್ ಇದೆ, ಆಮೇಲೆ ಸರ್ಕಾರಿ ಆಫೀಸಸ್ ಇದ್ದಾರೆ. ಇದನ್ನು ಪ್ರೈವೇಟ್ ಅವರೆಲ್ಲ ಇದೆಲ್ಲ ಮಾಡಿ ಒಂದು ತೀರ್ಮಾನ ಮಾಡಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾರೆ. ಇಂಥವ್ರ ಮೇಲೆ ಮೊದಲು ಗೌರ್ಮೆಂಟು ಕೂಡಲೇ ಅವ್ರ ಮೇಲೆ ಕೇಸು ಹಾಕುವಂಥ ಕೆಲಸ ಮಾಡಿದ್ರು. ನನಗೆ ಒಂದಷ್ಟು ಜನ ಫೋನ್ ಮಾಡಿದ್ರು ಬೆಳಗ್ಗೆಯಿಂದ ಈಚೆಗೆ, ಅದೇನು ಇದನ್ನು ಹಾಕ್ತಾ ಇದ್ದಾರೆ, ಕವಡೆಯ ಹಾಕ್ಬಿಟ್ಟು ಎಲ್ಲ ಇದನ್ನು ಮಾಡ್ತಾ ಇದ್ದಾರೆ, ಕಾಕುಲ ಇಟ್ಟು ಮಾಡ್ತಾ ಇದ್ದಾರೆ. ನನ್ಗೆ ಬೆಳಗ್ಗೆಯಿಂದ ಸುಮಾರು ಫೋನು, ನಾವು ಹೋಗ್ತೀವಿ ನುಗ್ತೀವಿ ಗಲಾಟೆ ಮಾಡ್ತೀವಿ ಅಂತ. ಇನ್ನು ಅದೊಂದು ಲಾರ್ಡ್ ಆರ್ಡ್ ಪ್ರಾಬ್ಲಮ್ ಆಗಿದೆ. ನಾನು ಹೇಳಿದೆ ಮರ್ಯಾದೆ ಸುಮ್ಮನೆ ಇರೋಪ್ಪ, ನೀವು ನಮ್ಮ ಪಾರ್ಟಿಗೂ ಇದಕ್ಕೆ ಸಂಬಂಧ ಇಲ್ಲ, ನಾವೆಲ್ಲ ಹೋಗಿ ಹೋಗ್ಬೇಕಿದೆ. ನಾನು ಬೆಳಗ್ಗೆಯಿಂದ ಮಂಗಳೂರಿಗೆ ಐದಾರು ಜನ ನನಗೆ ಫೋನ್ ಮಾಡಿದ್ವಿ, ಇದರಲ್ಲಿ ಟಿ ವಿಲಿ ಬರ್ತಾ ಇದೆ, ನಾವೆಲ್ಲ ಹೋಗಿ ಇದು ಮಾಡ್ತೀವಿ. ಅವರು ನಾವು ಅಷ್ಟು ಕೇಳಿಲ್ಲ, ನಮ್ಮ ಸ್ವಂತದ್ದೇನ ಮಾಡ್ಕೋತಾ ಇದ್ದೀವಿ. ಬಹುಶಃ ಕೇಳೋರು, ಜ್ಯೋತಿಷ ಕೇಳೋರು, ನಕ್ಷತ್ರ ಕೇಳೋರಿಗೆ ನಾನು ಯಾರು ಒಟ್ಟಿ ಮಾಡಿದ್ದೀನಿ, ಅವ್ರು ಏನು ಬೇಕಾದ್ರೂ ಮಾಡ್ತೀವಿ. ದಯವಿಟ್ಟು ಸರ್ಕಾರ ಕೂಡಲೇ ಇಂಥ ವಿಚಾರಕ್ಕೆ ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಇದು ಪಬ್ಲಿಕ್ ವಿಚಾರ ಅಲ್ಲ, ಇಟ್ ಈಸ್ ನಾಟ್ ಎ ಪಬ್ಲಿಕ್ ಇಶ್ಯೂ, ಬೇಕಾದ್ರೆ ಇಟ್ ಸೆಂಟಿಮೆಂಟ್ಸ್ ಆಫ್ ದಿ ಪೀಪಲ್ ಎಲ್ಲರೂ ಕೂಡ ಇದು ಆಗ್ತದೆ. ಅದನ್ನ ನಾನು ತರಾಕರ ಇದನ್ನ ಖಂಡಿಸ್ತಾ ಇದ್ದೀನಿ. ಸರ್ಕಾರ ಕೂಡಲೇ ಇಂಟರ್ವ್ಯೂನ್ ಆಗಬೇಕು, ಎಸ್ ಪಿ ಇಂಟರ್ವ್ಯೂನ್ ಆಗಬೇಕು, ಡಿ ಸಿ ಇಂಟರ್ವ್ಯೂನ್ ಆಗಬೇಕು. ನೋ ಸ್ಟೇಟ್ಮೆಂಟ್ ಆಫ್ ದಿಸ್ ಟೈಪ್ ಶುಡ್ ಕಮ್ ಔಟ್. ಏನಾಯ್ತು, ಎತ್ತಾಯ್ತು, ಯಾರೋ ಏನೋ ಭವಿಷ್ಯ ಹೇಳ್ದ ಅಂತಂದ್ರೆ, ಆ ಭವಿಷ್ಯ ಇಂಥ ವಿಚಾರದಲ್ಲಿ ಹೇಳೋರು ಕೂಡ ಫಸ್ಟ್ ಬಂದ್ಸೋ ಅಂತ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು.